ಇದ್ರ ಬಗ್ಗೆ ಆಲ್ರೆಡಿ ಹೇಳಾಗಿದೆ, ನಾನು ತುಂಬಾ ಸ್ಟೇಟ್ಮೆಂಟ್ಸ್ ಕೊಟ್ಟಾಗಿದೆ, ಹುಬ್ಳಿಯಲ್ಲಿ ಮಾತಾಡಿದೆ. ಸೊ ನನ್ನ ಒಂದು ಸ್ಟೇಟ್ಮೆಂಟ್ ನಾನು ಆಲ್ರೆಡಿ ಹೇಳಾಗಿದೆ. ಏನಂತ ಹೇಳಿದ್ರೆ, ಈ ಮೀಟು ಅನ್ನೋ ಒಂದು ಕ್ಯಾಂಪೇನ್ ಅನ್ನೋದೇನಿದೆ, ಇದು ಹೆಣ್ಣು ಮಕ್ಕಳು, ಕಷ್ಟದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಸಹಾಯ ಆಗ್ಬೇಕು. ಆದ್ರೆ ಕೆಲವು ನನಗನ್ಸಿದ ಪ್ರಕಾರ ಅದು ಪಬ್ಲಿಸಿಟಿ ಸ್ಟಂಟ್ ತರ ಆಗ್ತಾ ಇತ್ತು. ಸೊ ಅದಾಗ್ಬಾರ್ದು ಎಲ್ಲೋ ಒಂದ್ ಕಡೆ, ನಿಜವಾಗ್ಲೂ ಕಷ್ಟದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಅದು ಸಹಾಯ ಆಗ್ಬೇಕು ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟೆ. ಸೊ ಅದೆಲ್ಲೋ ಒಂದ್ ಕಡೆ ತುಂಬಾ ಜನರಿಗೆ ತುಂಬಾ ಇಷ್ಟ ಆಯ್ತು, ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಅದಕ್ಕೆ. ಯಾಕಂದ್ರೆ ನಾನು ಹೇಳಿದ ನಿಜ ಏನಂತ ಹೇಳಿದ್ರೆ, ನಾವೊಂದು ಎರಡು ಕೈ ಹಿಡಿದ್ರೇನೆ ಚಪ್ಪಾಳೆ. ಸೊ ಹಾಗೆ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಸ್ಟಾರ್ ಆಗ್ಲಿಕ್ಕೆ, ಒಂದು ಹೆಸರು ಮಾಡ್ಲಿಕ್ಕೆ ತುಂಬಾ 10-12 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ರೀಚ್ ಆಗಿರ್ತಾರೆ. ಒಂದು ನಿಮಿಷಕ್ಕೆ ಅವ್ರ ಹೆಸರು ತಗೊಂಡು ಹಾಳು ಮಾಡೋ ತಪ್ಪಾಗುತ್ತೆ. ಪಬ್ಲಿಸಿಟಿಗೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ವಾ, ಸಮ್ ಆಫ್ ದಿ ಆಕ್ಟ್ರೆಸ್ ಕೆಲವು ಜನ ಪಬ್ಲಿಸಿಟಿಗೋಸ್ಕರ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅದ್ರ ಬಗ್ಗೆ ಏನು? ಅದೇ ನಾನು ಅದೇ ಹೇಳಿದ್ದು, ಪಬ್ಲಿಸಿಟಿಗೋಸ್ಕರ ಮಾಡಬಾರ್ದು ಈ ಒಂದು ಮೂವ್ಮೆಂಟ್ ಅನ್ನೋದೇನಿದೆ. ಇದು ನಿಜವಾಗ್ಲೂ ಕಷ್ಟದಲ್ಲಿರುವಂತಹ ಹೆಣ್ಮಕ್ಳು, ಈಗೇನಾಗುತ್ತೆ ಕೆಲವರು ಸುಮ್ನೆ ಹೆಸರು ತಗೊಂಡು ಇದು ಮಾಡಿದಾಗ ನಿಜವಾಗ್ಲೂ ಕಷ್ಟದಲ್ಲಿರುವಂತಹ ಹೆಣ್ಮಕ್ಳು ನಾವ್ ಹೆಂಗ್ ಹೊರಗಡೆ ಬರೋದು ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ, ಅವ್ರನ್ನು ಕೂಡ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋ ತರ ಬಂದ್ಬಿಡುತ್ತೆ. ಸೊ ನಾನು ಹೇಳೋದು ಏನಂದ್ರೆ, ಹೆಣ್ಮಕ್ಳನ್ನ ನಾವು ಮೊದಲನೇದಾಗಿ ಅವರನ್ನ ಸಂರಕ್ಷಣೆ ಮಾಡ್ಬೇಕು, ಪೋಷಿಸ್ಬೇಕು. ಅವ್ರು ನಮ್ಗೆ ಒಂದೇನೊಂದು ಮದರ್ ಅರ್ತ್ ಅಂತ ಏನ್ ಹೇಳ್ತೀವಿ ನಾವು, ಫಾದರ್ ಅರ್ತ್ ಅಂತ ಹೇಳಲ್ಲ, ಭೂಮಿ ತಾಯಿ ಅಂತ ಹೇಳ್ತೀವಿ. ಸೊ ಹೆಣ್ಣು ತಾಯಿ, ಒಂದು ಹೆಣ್ಣು ಕುಲನ ಮೊದಲು ರೆಸ್ಪೆಕ್ಟ್ ಮಾಡ್ಬೇಕು. ಅದ್ರ ನಂತರ ಆ ಒಂದು ಕೆಲವು ರೆಸ್ಪೆಕ್ಟೆಡ್ ಇದ್ರೆ ಆತರ ಇದ್ದಾಗ ಅದನ್ನ ಈ ತರ ಹೆಸರು ಹೇಳ್ಕೊಂಡು, ಗಂಡಸ್ರದ್ದು ತಪ್ಪು, ಎಲ್ಲಾ ಗಂಡಸ್ರು ತಪ್ಪು, ಗಂಡು ಕುಲಾನೇ ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಸತ್ಯದ ಪರ, ಸತ್ಯ ಏನು ಆ ಕಡೆ. ಸೊ ಸತ್ಯ ಎಲ್ಲಿದೆ, ನಿಜವಾಗ್ಲೂ ಕಷ್ಟದಲ್ಲಿರೋರು ಮೊದ್ಲು ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಇಲ್ಲ ನಮ್ಮ ಫಿಲ್ಮ್ ಚೇಂಬರ್ಗೆ ಹೋಗ್ತಾರೆ, ಇಲ್ಲ ಕೋರ್ಟಿಗೆ ಹೋಗ್ತಾರೆ. ಅದೆಲ್ಲ ಬಿಟ್ಟು ಮೊದ್ಲು ಅವರು ಒಂದು ಸೋಶಿಯಲ್ ನೆಟ್ವರ್ಕ್ ಬರ್ತಾರೆ ಅಂತ ಹೇಳಿದ್ರೆ, ಒಂದು ಮೀಡಿಯಾಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಅದು ಪಬ್ಲಿಸಿಟಿ ಅಲ್ಲದೆ ಇನ್ನೇನು ಅನ್ನೋದು ನನ್ನ ಪ್ರಶ್ನೆ. ಸೊ ಇಲ್ಲಿ ನಾನು ಯಾರ ಪರವಾಗಿ ಆಗ್ಲಿ ಯಾರ ವಿರುದ್ಧವಾಗಿ ಮಾತಾಡಿಲ್ಲ. ನಾನು ಹೇಳೋದು, ಒಂದು ನಿಮಗೆ ಕಷ್ಟ ಆದಾಗ ತುಂಬಾ ಬೇರೆಗಳಿದೆ, ಇದೆ ಮಹಿಳಾ ಆಯೋಗ ಅನ್ನೋದಿದೆ, ಸಾಕಷ್ಟಿದೆ, ಅಲ್ಲಿಗೆ ಹೋಗ್ಬೋದು. ಅದೆಲ್ಲ ಬಿಟ್ಟು ಮೊದ್ಲು ಬಂದಾಗ ಇಟ್ಸ್ ಅಂಡರ್ಸ್ಟುಡ್.